ನಾನು ಇವತ್ತು ನಿಮಗೆ ಈ ಡೇಟಾ ಇರುವಂತಹ ಹಾರ್ಡ್ ಡಿಸ್ಕ್ ಇಂದ ಹೇಗೆ ಡೇಟಾ ರಿಕವರಿ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಈ ರಿಕವರಿ ಆಪ್ಷನ್ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಟೆಕ್ ವಿತ್ ಆರ್ವಿಡಿ ಪೇಜ್ ಯೂಟ್ಯೂಬ್ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲೆ ಕಾಣ್ತಿರುವಂಥ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಫೇಸ್ಬುಕ್ ಪೇಜ್ನ ಸಹ ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ, ಇವತ್ತು ನಿಮ್ಮ ಪರ್ಸನಲ್ ಹಾರ್ಡ್ ಡಿಸ್ಕ್ ಅಥವಾ ಆಫೀಸ್ ಹಾರ್ಡ್ ಡಿಸ್ಕ್ ಯಾವುದೇ ಒಂದು ಹಾರ್ಡ್ ಡಿಸ್ಕಿಂದ ಡೇಟಾ ಕಳೆದೋಗಿದೆ ಅಥವಾ ಲಾಸ್ ಆಗಿದ್ದರೆ ಇದನ್ನು ಹೇಗೆ ರಿಕವರಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ನಾನು ಇವತ್ತು ನಿಮಗೆ ಡೆಡ್ ಆಗಿರೋಂಥ ಹಾರ್ಡ್ ಡಿಸ್ಕಿಂದ ಹೇಗೆ ಡೇಟಾ ರಿಕವರಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಹಾರ್ಡ್ ಡಿಸ್ಕ್ ಕಂಪ್ಲೀಟ್ಲಿ ಡೆಡ್ ಆಗಿದೆ, ಕೆಳಗೆ ಬಿದ್ದು ಸೊ ಹಾರ್ಡ್ ಡಿಸ್ಕ್ ನಾಯ್ಸ್ ಮಾಡ್ತಾ ಇದೆ. ಸೊ ಈ ಡೆಡ್ ಆಗಿರೋಂಥ ಹಾರ್ಡ್ ಡಿಸ್ಕಿಂದ ಹೇಗೆ ರಿಕವರಿ ಮಾಡೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹಾರ್ಡ್ ಡಿಸ್ಕ್ ಹೇಗೆ ಸೌಂಡ್ ಮಾಡ್ತಿದೆ ಅಂತ ಕೇಳೋಣ. ಕೇಳಿ, ಹಾರ್ಡ್ ಡಿಸ್ಕ್ ಸೌಂಡ್ ಮಾಡ್ತಾ ಇದೆ ಅಂತ. ಈ ರೀತಿ ಸೌಂಡ್ ಮಾಡ್ತೀನಿ, ಸೌಂಡ್ ಮಾಡ್ತೀನಿ. ಸೊ ಫಸ್ಟ್ ಈ ಸೌಂಡ್ ಕೇಳಿದ ನಂತರ ನಮಗೆ ಗೊತ್ತಾಗುತ್ತೆ ಇದು ರೀಡ್ ಆ್ಯಂಡ್ ರೈಟ್ ಹೆಡ್ ಸ್ಟಕ್ ಆಗಿರುತ್ತೆ. ಸೊ ಇದರಿಂದ ನಮಗೆ ಹಾರ್ಡ್ ಡಿಸ್ಕ್ ಸೌಂಡ್ ಮಾಡುತ್ತೆ. ಸೊ ಈ ಹಾರ್ಡ್ ಡಿಸ್ಕ್ನ ಹೇಗೆ ರಿಪೇರ್ ಮಾಡ್ಬೋದು ಅನ್ನೋದು ನಾನು ಈಗ ತೋರಿಸ್ಕೊಡ್ತೀನಿ. ನಾನೀಗ T6 ಸ್ಕ್ರೂ ಡ್ರೈವರ್ನ ಬಳಸಿ ಈ ಹಾರ್ಡ್ ಡಿಸ್ಕ್ನ ಬಿಚ್ತೀನಿ. ಮತ್ತೊಂದು ಸ್ಕ್ರೂ ಡ್ರೈವರ್ ಅರ್ಥ ಫ್ಲ್ಯಾಟ್ ಸ್ಕ್ರೂ ಡ್ರೈವರ್ ಇದೆ. ಸೊ ನಾನೀಗ ಈ T6 ಸ್ಕ್ರೂ ಡ್ರೈವರ್ ಯೂಸ್ ಮಾಡಿ ಈ ಒಂದು ಹಾರ್ಡ್ ಡಿಸ್ಕ್ನ ಓಪನ್ ಮಾಡ್ತೇನೆ. ಸೊ ಇದರಲ್ಲಿರೋ ಈ ಹಾರ್ಡ್ ಡಿಸ್ಕಲ್ಲಿರುವಂಥ ಎಲ್ಲ ಸ್ಕ್ರೂಸ್ನು ಸಹ ನಾವು ತೆಗಿಬೇಕಾಗುತ್ತೆ. ಸೊ ಇದರಲ್ಲಿರೋಂಥ ಎಲ್ಲ ಸ್ಕ್ರೂಸ್ನು ಸಹ ನಾನು ತೆಗಿತಾ ಇದ್ದೀನಿ. ಸೊ ನೀವೀಗ ನೋಡಿ, ಅದು ಹೆಡ್ ಸ್ಟಕ್ ಆಗಿದೆ. ಈ ಹೆಡ್ ಸ್ಟಕ್ ಆಗಿದೆ. ಸೊ ನಾವು ಇದನ್ನು ಪ್ಲೇಟಿಗೆ ಡ್ಯಾಮೇಜ್ ಆಗೋ ರೀತಿ, ರೀಡ್ ಆ್ಯಂಡ್ ರೈಟ್ ಪ್ಲೇಟ್ ಡ್ಯಾಮೇಜ್ ಆಗದಿರೋ ರೀತಿ ನಾವು ಅದನ್ನು ಸೈಡಿಗೆ ತೆಗಿಬೇಕಾಗುತ್ತೆ. ಸೊ ಇದು ಸ್ಟಕ್ ಆಗಿರೋದ್ರಿಂದ ನಮಗೆ ಹಾರ್ಡ್ ಡಿಸ್ಕ್ ನಾಯ್ಸ್ ಬರ್ತಾ ಇರುತ್ತೆ. ಸೊ ನಾನೀಗ T6 ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಿ ಇಟ್ಕೊಂಡು, ನಾನೀಗ ಫ್ಲ್ಯಾಟನ್ನು ಯೂಸ್ ಮಾಡಿ, ಫ್ಲ್ಯಾಟ್ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡಿ ನಾನೀಗ ರೀಡ್ ಆ್ಯಂಡ್ ರೈಟ್ ಹೆಡ್ಡನ್ನು ನಿಧಾನವಾಗಿ ಆ ಪ್ಲೇಟ್ ಡ್ಯಾಮೇಜ್ ಆಗದಿರೋ ರೀತಿ ಸೈಡಿಗೆ ತೆಗಿತಾ ಇದ್ದೀನಿ. ಸೊ ನೋಡಿ, ನಾವು ಇದನ್ನು ತೆಗಿಬೇಕಾದ್ರೆ ಗಮನಿಸಬೇಕಾಗಿರೋ ಅಂಶ ಏನಪ್ಪ ಅಂದರೆ, ನಾವು ಯಾವುದೇ ಕಾರಣಕ್ಕೂ ಆ ಪ್ಲೇಟ್ ಡ್ಯಾಮೇಜ್ ಆಗಬಾರ್ದು. ಆ ಪ್ಲೇಟ್ ಡ್ಯಾಮೇಜ್ ಆದರೆ ನಮಗೆ ಡೇಟಾ ಕಾಪಿ ಆಗೋಲ್ಲ. ಸೊ ಈ ಪ್ಲೇಟ್ನ ಸ್ಕ್ರಾಲ್ ಮಾಡಿದ ನಂತರ ನಾವು ಸ್ಪಿಂಡಲ್ ರೊಟೇಟ್ ಆಗುತ್ತಾ ಇಲ್ಲ ಅನ್ನೋ ಸಹ ನೋಡಬೇಕಾಗುತ್ತೆ. ಸೊ ಸ್ಪಿಂಡಲ್ ರೊಟೇಟ್ ಆಗ್ತಿದೆ. ಸೊ ಈಗ ಮತ್ತೆ ಹೆಡ್ ಕ್ಲೀನಾಗಿ ರೊಟೇಟ್ ಆಗ್ತಿದೆ. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ, ಮತ್ತೆ ಕೇಸಿಂಗ್ ಹಾಕ್ತೇನೆ. ಕೇಸಿಂಗ್ ಹಾಕ್ಬಿಟ್ಟು ಎಲ್ಲ ಸ್ಕ್ರೂಸ್ನು ಸಹ ಫಿಟ್ ಮಾಡ್ತೇನೆ. ಸೊ ನಾವೀಗ ಕೇಸಿಂಗನ್ನು ಹಾಕೋಣ. ಕೇಸಿಂಗನ್ನು ಹಾಕಿ ಎಲ್ಲ ಸ್ಕ್ರೂಸ್ನು ಸಹ ಫಿಟ್ ಮಾಡೋಣ. ಸೊ ನಾನೀಗ ಎಲ್ಲ ಸ್ಕ್ರೂಸ್ನು ಸಹ ಫಿಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿರುವಂಥ ಎಲ್ಲ ಸ್ಕ್ರೂಸ್ನು ಫಿಟ್ ಮಾಡಿ ಮತ್ತೆ ನಾನು ಹಾರ್ಡ್ ಡಿಸ್ಕ್ನ ಸಿಸ್ಟಮ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಸೊ ನಾನೀಗ ಕನೆಕ್ಟರ್ ಯೂಸ್ ಮಾಡಿ ಹಾರ್ಡ್ ಡಿಸ್ಕ್ನ ಕನೆಕ್ಟ್ ಮಾಡಿದ್ದೇನೆ. ಸೊ ನಾನೀಗ ಡೇಟಾ ಕೇಬಲ್ನ ಸಹ ನಾನೀಗ ನನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತೇನೆ. ಸೊ ಕನೆಕ್ಟ್ ಮಾಡಿ ನಾವು ಚೆಕ್ ಮಾಡಬೇಕಾಗುತ್ತೆ ನಮ್ಮ ಹಾರ್ಡ್ ಡಿಸ್ಕ್ ಡಿಟೆಕ್ಟ್ ಆಗುತ್ತೋ ಇಲ್ಲೋ ಅನ್ನೋದು. ಸೊ ನಾನೀಗ ಸಿಸ್ಟಮ್ಗೆ ಕನೆಕ್ಟ್ ಮಾಡಿದ್ದೇನೆ. ಸೊ ಈಗ ಇಲ್ಲಿ ನನ್ನ ಹಾರ್ಡ್ ಡಿಸ್ಕ್ ಡಿಟೆಕ್ಟ್ ಆಗಿದೆ. ಸೊ ಈ ಡಿಟೆಕ್ಟ್ ಆಗಿರುವಂಥ ಹಾರ್ಡ್ ಡಿಸ್ಕ್ ಇದರಲ್ಲಿರುವಂಥ ಎಲ್ಲ ಡೇಟಾ ನನಗೆ ಸಿಕ್ಕಿದೆ. ಬಟ್ ಇದರಲ್ಲಿ ಗಮನಿಸಬೇಕಾಗಿರುವಂಥ ಆಪ್ಷನ್ ಏನಪ್ಪ ಅಂತಂದರೆ, ಇದು ಡೆಡ್ ಆಗಿರುವಂಥ ಹಾರ್ಡ್ ಡಿಸ್ಕ್. ನಾವು ಬರೀ ಡೇಟಾ ಕಾಪಿ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಮತ್ತೆ ಈ ಹಾರ್ಡ್ ಡಿಸ್ಕ್ನ ರೀಯೂಸ್ ಮಾಡೋದ್ರಿಂದ ನಮ್ಮ ಡೇಟಾನ ನಾವೇ ರಿಸ್ಕಲ್ಲಿ ಹಿಟ್ಟಾಗಿರುತ್ತೆ. ಸೊ ಬೆಟರ್ ಆಪ್ಷನ್ ಏನಂದರೆ, ಇದರಲ್ಲಿರುವಂಥ ಎಲ್ಲ ಡೇಟಾನ ನಾವು ಕಾಪಿ ಮಾಡಿ ಹಾರ್ಡ್ ಡಿಸ್ಕ್ನ ಚೇಂಜ್ ಮಾಡೋದು ಒಳ್ಳೆಯದು. ಮತ್ತೆ ರೀಯೂಸ್ ಮಾಡೋದ್ರಿಂದ ನಮ್ಮ ಹಾರ್ಡ್ ಡಿಸ್ಕ್ ಮತ್ತೆ ಹಾಳಾಗುತ್ತೆ.